ಕ್ರಾಸ್ ವೋಟಿಂಗ್ ಯಾರು ಮಾಡ್ತಾರೆ ಎಷ್ಟು ಮಾಡ್ತಾರೆ ಅದು ಎಲೆಕ್ಷನ್ ದಿವಸ ಗೊತ್ತಾಗುತ್ತೆ, ಆಗ್ತವೋ ಇಲ್ಲವೋ. ಲಾಸ್ಟ್ ಟೈಮ್ ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಜೆ ಡಿ ಎಸ್ನ 8 ಶಾಸಕರನ್ನು ಕ್ರಾಸ್ ವೋಟಿಂಗ್ ಮಾಡಿಸಿದ್ರು, 8 ಶಾಸಕರು. ಜಮೀರ್ ಅಹಮ್ಮದ್, ಚಲುರಾಮಯ್ಯ ಸ್ವಾಮಿ ಆ್ಯಂಡ್ ಟೀಮ್ ಬಂತಲ್ಲ ಕಾಂಗ್ರೆಸ್ಗೆ ನೆಕ್ಸ್ಟ್ ಎಲೆಕ್ಷನ್ಗೆ, ಆವಾಗ ಕ್ರಾಸ್ ವೋಟಿಂಗ್ ಮಾಡಿದ್ರು. ಈ ಸಲನೂ ಹಾಗೆ ಆಗುತ್ತಾ? ವಿ ಡೋಂಟ್ ನೋ, ಎಲೆಕ್ಷನ್ ದಿವಸನೇ ಗೊತ್ತಾಗುತ್ತೆ. ಸದ್ಯದ ಬಲಾಬಲ ಹೆಂಗಿದೆ? ನಿರ್ಮಲಾ ಸೀತಾರಾಮನ್, ಜಗ್ಗೇಶ್ ಇಬ್ಬರನ್ನೂ ಗೆಲ್ಲಿಸಿಕೊಂಡ ನಂತರ 45, ನಿರ್ಮಲಾ ಸೀತಾರಾಮನ್ಗೆ 45, ಜಗ್ಗೇಶ್ ಅವ್ರಿಗೆ ಓಟ್ ಹಾಕಿದ ನಂತರ 32 ಓಟ್ಗಳು ಉಳಿತವೆ ಬಿ ಜೆ ಪಿ ಹತ್ರ. ಜೆ ಡಿ ಎಸ್ ಹತ್ರ 32 ಸೀಟ್ ಇರೋದು, 32 ಎಮ್ ಎಲ್ ಎಗಳಿರೋದು, ಸಮಬಲದ ಹಣಾಹಣಿ. ಕಾಂಗ್ರೆಸ್ ಹತ್ರ 25 ಉಳಿತವೆ. ನಾನು ಹೇಳಿದ್ನಲ್ಲ ಆವಾಗಲೇ, ಬಂಡೆಪ್ಪ ಕಾಶಂಪುರ್ ಯಾವ ಲೆಕ್ಕಾಚಾರದ ಮೇಲೆ 18 ಅಂದರೆ ನಾನು ನೋಡ್ತೀನಿ ಅಂತ. 25 ಕಾಂಗ್ರೆಸ್ ಹತ್ರ. ಈ 4ನೆಯ ಸ್ಥಾನಕ್ಕೆ ವೋಟಿಂಗ್ ನಡೆದ್ರೆ ಸೆಕೆಂಡ್ ಪ್ರಿಫರೆನ್ಸ್ ಓಟ್ಗಳು ಕೌಂಟಿಗೆ ಬಂದ್ಬಿಡ್ತವೆ. ಸೆಕೆಂಡ್ ಪ್ರಿಫರೆನ್ಸ್ ಓಟ್ ಹೆಂಗೆಂದರೆ 45 ಓಟ್ಗಳನ್ನು ಯಾವ ಅಭ್ಯರ್ಥಿಯೂ ತೆಗೆದುಕೊಳ್ಳದಿದ್ದ ಪಕ್ಷದಲ್ಲಿ ಯಾರಿಗೂ 45 ಬರದೆ ಹೋದರೆ ಆವಾಗ 2ನೇ ಪ್ರಾಶಸ್ತ್ಯದ ಮತಗಳ ಎಣಿಕೆ ಆಗುತ್ತೆ. ಈಗ 3 ಜನ ಕ್ಯಾಂಡಿಡೇಟ್ ಇದ್ದಾರೆ, 3 ಜನರಿಗೆ 45 ಬರಲಿಲ್ಲ, ಆವಾಗ ಅತ್ಯಂತ ಕಡಿಮೆ ಮತಗಳನ್ನು ತೆಗೆದುಕೊಂಡಂಥ ಕ್ಯಾಂಡಿಡೇಟು ಸ್ಪರ್ಧೆಯಿಂದ ಔಟ್ ಆಗಿಬಿಡ್ತಾರೆ, ಇಬ್ಬರು ಮಾತ್ರ ಉಳ್ಕೋತಾರೆ ಅವಾಗ. ಆ ಇಬ್ಬರ ಗೆಲುವು ಸೋಲು ನಿರ್ಧಾರ ಆಗೋದು ಸೆಕೆಂಡ್ ಪ್ರಿಫರೆನ್ಸ್ ಓಟಿಂದ, 2ನೇ ಪ್ರಾಶಸ್ತ್ಯದ ಮತಗಳಿಂದ. 2ನೇ ಪ್ರಾಶಸ್ತ್ಯದ ಮತಗಳು ಬಿ ಜೆ ಪಿ ಹತ್ರ 90. ನಿರ್ಮಲಾ ಸೀತಾರಾಮನ್ರಿಗೆ ಓಟ್ ಹಾಕಿದ 45 ಜನ 2ನೇ ಪ್ರಾಶಸ್ತ್ಯವನ್ನು ಲೆಹರ್ ಸಿಂಗಿಗೆ ಹಾಕ್ತಾರೆ. ಜಗ್ಗೇಶ್ ಅವ್ರಿಗೆ ಓಟ್ ಹಾಕಿದ 45 ಜನ 2ನೇ ಪ್ರಾಶಸ್ತ್ಯವನ್ನು ಲೆಹರ್ ಸಿಂಗ್ ಅವ್ರಿಗೆ ಹಾಕ್ತಾರೆ. ಅಲ್ಲಿಗೆ 90 2ನೇ ಪ್ರಾಶಸ್ತ್ಯದ ಮತಗಳಾದವು. ಜೆ ಡಿ ಎಸ್ ಹತ್ರ ಒಂದೂ ಇರೋದಿಲ್ಲ 2ನೇ ಪ್ರಾಶಸ್ತ್ಯದ ಮತಗಳು, ಇರೋರೆ 32 ಜನ ಎಮ್ ಎಲ್ ಎಗಳು, 32 ಜನ ಕುಪೇಂದ್ರ ರೆಡ್ಡಿ ಅವ್ರಿಗೆ ಹಾಕಿರ್ತಾರೆ. ಆವಾಗ ನಮ್ಮ ಗೆಲುವು ಸುಲಭ. ಆ ಕಾನ್ಫಿಡೆನ್ಸ್ನಲ್ಲಿ ಯಡಿಯೂರಪ್ಪನವ್ರು ಹೇಳ್ತಾ ಇದ್ದಾರೆ, ಯಾರ ಮನೆ ಬಾಗಿಲಿಗೂ ಹೋಗೋದು ಬೇಕಾಗಿಲ್ಲ, ನಮ್ಮ ಓಟಲ್ಲಿ ನಾವು ಲೆಹರ್ ಸಿಂಗ್ ಅವರನ್ನು ಗೆಲ್ಲಿಸ್ಕತ್ತೀವಿ ಅಂತ. ಸಿ ಟಿ ರವಿ ಅವರು ಹೇಳ್ತಾರೆ ಲೆಹರ್ ಸಿಂಗ್ ಗೆಲ್ತಾರೆ. ಹೆಂಗೆ ಗೆಲ್ತಾರೆ ಅಂತ ಈಗಲೇ ಕೇಳಿದೆ, ಅದು ರಣತಂತ್ರ. ಬಿ ಜೆ ಪಿ ಮುಖಂಡರು ಯಾರ್ಯಾರು ಏನೇನು ಹೇಳಿದ್ರೆ ಕೇಳಿಸ್ಕೊಳ್ಳಿ. ಅಷ್ಟು ಬಂಡಾಯ ಅಭ್ಯರ್ಥಿಗಳು ಗೆದ್ದಿರೋದು ಇತ್ಯಾದಿ ಎಲ್ಲ ನೋಡಿದ್ದೇವೆ. ರಣನೀತಿ ಇದನ್ನು ಹೇಳೋಕ್ಕಾಗಲ್ಲ. ನನಗೆ ವಿಶ್ವಾಸ ಇದೆ, ನಮ್ಮ 3ನೇ ಅಭ್ಯರ್ಥಿನೂ ನಾವು ಗೆಲ್ತೀವಿ. 3 ಅಭ್ಯರ್ಥಿಗಳು ನಾವು ಗೆಲ್ತೇವೆ. ಹೇಗೆ ಏನು ಅಂತ ಕೇಳಬೇಡಿ, ಅದು ಹೇಳೋಕ್ಕಾಗದೇ ಇರುವಂಥ ರಣನೀತಿ ಇಲ್ಲ, ಹೇಳೋಕ್ಕಾಗದೇ ಇರೋ ರಣನೀತಿ. ಆದರೆ ಫಲಿತಾಂಶದ ನಂತರ ಗೊತ್ತಾಗಲೇಬೇಕು. 10ನೇ ತಾರೀಕು ಓಟಾದ ನಂತರ ಯಾರು ಉದ್ದಮತ ಹಾಕಿದ್ದಾರೆ, ಯಾರು ಅಡ್ಡಮತ ಹಾಕಿದ್ದಾರೆ, ಯಾರು ಯಾರಿಗೆ ನಾಮ ಹಾಕಿದ್ದಾರೆ ಎಲ್ಲ ಗೊತ್ತಾಗುತ್ತೆ. ಇಲ್ಲ, ಆ ಸಂದರ್ಭ ಬಂದಾಗ ವಿಚಾರ ಮಾಡ್ತೀವಿ. ಇದುವರೆಗೂ ಏನು ನಮ್ಮ ಹತ್ರ ಅವರೇನು ಬೆಂಬಲ ಕೇಳಿಲ್ಲ, ಮತ್ತು ಅವ್ರಿಗೆ ಅಷ್ಟಕ್ಕೂ ನಾವು ಕೋಮುವಾದಿಗಳಲ್ರಿ. ಹಾಗಾಗಿ ಅವ್ರ ದೃಷ್ಟಿಯಲ್ಲಿ ನಮ್ಮ ಓಟ್ ತಗೊಂಡ್ರೆ ಅವರ ಮಡಿ ಹಾಳಾಗ್ಬೋದು, ಬಿ ಜೆ ಪಿ ಓಟ್ ತಗೊಂಡ್ರೆ ಮಡಿ ಹಾಳಾಗ್ಬಿಟ್ರೆ ಏನು ಮಾಡ್ತೀರಿ ಅಲ್ವಾ? ಅವರು ಭಾಳ ಮಡಿವಂತರಲ್ಲ, ಸೆಕ್ಯುಲರ್ ಅನ್ನೋವಂಥ ಮಡಿ ಹಾಕಿ ಬಟ್ಟೆ ಹಾಕ್ಕೊಂಡಿರೋರು ಅವರು ಕಾಂಗ್ರೆಸ್ನವರು, ನಾವು ಕಮ್ಯುನಲ್ಗಳು. ನಮ್ಮ ಓಟ್ ತಗೊಂಡ್ರೆ ಅವ್ರ ಮಡಿ ಹಾಳಾಗ್ಬಿಟ್ರೆ? 3 ಜನ ನಮ್ಮ ಅಭ್ಯರ್ಥಿಗಳು ಲೇರ್ ಸಿಂಗ್ ಸೇರಿ ಯಾರದೇ ಸಹ ಇಲ್ಲದೇ ನಮ್ಮ ಓಟು ಸೆಕೆಂಡ್ ಪ್ರಿಫರೆನ್ಷಿಯಲ್ ಓಟ್ ಹಾಕ್ಕೊಂಡು ನಾವು ಗೆಲ್ತೀವಿ. ಈ ಬಗ್ಗೆ ಯಾವುದೇ ನಿಮ್ಗೆ ಅನುಮಾನ ಬೇಡ. ಇವತ್ತೇ ನಿಮ್ಗೆ ಹೇಳ್ತಾ ಇದ್ದೇನೆ, 3 ರಾಜ್ಯಸಭೆಗೆ ನಮ್ಮ ಕಡೆಯಿಂದ ನಮ್ಮವರು ಹೋಗ್ತಾರೆ, 3 ಜನ ಲೇರ್ ಸಿಂಗ್ ಸೇರಿಕೊಂಡು. ಯಾರಿಗೂ ಬೆಂಬಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.